ವಿಚಾರ ಎಲ್ಲ ಕಡೆ ನಿಮ್ ತಾಯಿಯವ್ರು ಕೂಡ ಮಾತಾಡ್ತಾರೆ ಕನ್ಫರ್ಮ್ ಹೌದಾ ಯಾವಾಗ ಏನು ಅವ್ರು ಮಾತಾಡಿದಾರೆ ಅನ್ನೋದಕ್ಕಿಂತ ಮಾತಾಡ್ಸ್ಬಿಟ್ರಿ ಎಲ್ಲ ಸೇರ್ಕೊಂಡು ಅದೇ ಹೇಳದ್ನಲ್ಲ ಸಿ ನಾನು ನಿಮ್ಮನ್ನೆಲ್ಲ ಯಾರನ್ನೂ ಹೊರತುಪಡಿಸಿ ನಾನೇನು ಆ ಥರ ಒಂದು ಖುಷಿಯಾದ ಸಂಭ್ರಮಣೆ ಅದಲ್ವಾ. ಬಟ್ ಹಿಂಗಂದ್ರೆ ಒಂದು ಸಿನಿಮಾ ಥರ ನಾವು ಸಿನಿಮಾ ಮಾಡ್ಬೇಕಾದ್ರೆ ಎಷ್ಟು ವಿಷಯಗಳು ಹೇಳಬೇಕು ಎಷ್ಟು ಹೇಳಬಾರ್ದು ಅನ್ನೋದು ನಾವು ಒಂದು ತಡೆದಿಟ್ಕೊಂಡಿರ್ತೀವಿ. ಇದು ಹಾಗೆ ಆಗಿದೆ ಅಷ್ಟೇ ನನ್ನ ಲೈಫಲ್ಲಿ. ಹೇಳಬೇಕು ಅನ್ಸ್ಕೋಬೇಕು ಅಂತ ತುಂಬ ಆಸೆ ನನಗೂ ಇದೆ. ಸ್ವಲ್ಪ ಕಾಲಾವಕಾಶ ತಗೋತಾ ಇದ್ದೀನಿ ಅಷ್ಟೇ, ಕರೆಕ್ಟಾಗಿದೆ ಒಂದು ವೇದಿಕೆಯಲ್ಲಿ ಕರೆಕ್ಟಾಗಿ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತೇಳಿ ಅಂತ. ಹಾಗಾಗಿ ಸ್ವಲ್ಪ ಸೈಲೆಂಟ್ ಆಗಿದ್ದೀನಿ, ನಾನೇನು ಡಿನೈ ಮಾಡ್ತಿಲ್ಲ ಬಟ್ ಸೈಲೆಂಟ್ ಆಗಿದ್ದೀನಿ. ತುಂಬ ವೆರಿ ಶಾರ್ಟ್ ಟೈಮಲ್ಲಿ, ನಾನು ತುಂಬ ಈ ವರ್ಷ ಅನ್ನೋದು ತುಂಬ ವೆರಿ ಶಾರ್ಟ್ ಟೈಮಲ್ಲಿ. ಮುಂಚೆನೇ ಆಗಿತ್ತಮ್ಮ, ಎಲ್ಲ ತಯಾರಿಗಳು ಮುಂಚೆನೇ ಆಗಿತ್ತು. ಸೊ ಕಾರಣಾಂತರಗಳಿಂದ ಸ್ವಲ್ಪ ನಾನು ಹೋಲ್ಡ್ ಮಾಡಿದ್ದೀನಿ. ಸೊ ಹೇಳ್ತೀನಿ, ವೆರಿ ಶಾರ್ಟ್ಲಿ ಹೇಳ್ತೀನಿ. ಓಕೆ, ಏನು ಗೊತ್ತಾ, ನೀವು ಕ್ವಶನ್ ಕೇಳಿದ್ರೆ ಪರವಾಗಿಲ್ಲ, ನೀನು ಸ್ಟೇಟ್ಮೆಂಟ್ ಕೊಟ್ಟು ನಾನು ಥ್ಯಾಂಕ್ ಯು ಹೇಳಿದ್ರೆ ಆ ಸಾಕದು ಫಿಕ್ಸ್ ಅದು ಅಂತಲೇ ಆಗುತ್ತೆ. ಬಟ್ ಎನಿವೇ ಥ್ಯಾಂಕ್ ಯು. ನಾನು ಕೂಡ ಇಷ್ಟು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಅಥವಾ ನಾನೇನೋ ಮುಚ್ಚು ಮರೆ ಮಾಡಿ ಮಾಡುವಂಥದ್ದು ಏನು ಇರಲಿಲ್ಲ ಇಲ್ಲಿ. ಬಟ್ ಸಿಚುವೇಶನ್ಸ್ಗಳೆಲ್ಲ ಹಂಗಿದ್ದಕ್ಕೋಸ್ಕರ ನಾನು ಅಲ್ಲ, ಅದಕ್ಕೆ ಖಂಡಿತವಾಗ್ಲು ಇನ್ನೊಂದು ಸತಿ ನಾನು ಆರಾಮಾಗಿ ಕುತ್ಕೊಂಡು ಡೀಟೇಲ್ಡಾಗಿ ಎಲ್ಲರಿಗೂ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಬಟ್ ಫಾರ್ ನೌ ಎಸ್, ಒಂದು ವೆರಿ ಶಾರ್ಟ್ಲಿ ಒಂದು ವಿತ್ ಡೇಟ್ ನಾನು ಹೇಳ್ತೀನಿ. ಅಲ್ಲ, ಪರಿಚಯ ಆಗಿದ್ದು ನಮ್ಗೆ ಹಂಗೇನೆ, ಯಾಕಂತಂದರೆ ಅಲ್ಲಿಂದ ಏನು ಖಂಡಿತವಾಗ್ಲಿಲ್ಲ. ಆವಾಗ ಸಾರ್ ತಮಾಷೆ ತಮಾಷೆಗೆ ಅದನ್ನು ಶುರು ಮಾಡಿದೆ ಅಷ್ಟೇ, ಬಟ್ ಅದಾದ್ಮೇಲೆ ಏನೂ ಇರಲಿಲ್ಲ. ತುಂಬ ರೀಸೆಂಟಾಗಿ ಮಿಕ್ಕಿದ್ದೆಲ್ಲ ಡೆವಲಪ್ಮೆಂಟ್ಸ್ ಆಗಿದ್ದು. ಇಟ್ ಇಸ್ ನಾಟ್ ಹಂಗೆ ಅನ್ಕೊಂತಾರ ಥರದ ಆ ಥರದ ಏನಲ್ಲ ಅದು.